ಬೆಳಿಗ್ಗೆ ಎದ್ದ ತಕ್ಷಣ ಮನೆಯ ಮುಂದೆ ಬಿದ್ದಿದ್ದ ನೂರು ರು ಮುಖಬೆಲಿಯ ನೋಟೊಂದು ವ್ಯಕ್ತಿಯೋರ್ವರಲ್ಲಿ ಆತಂಕ ಸೃಷ್ಟಿಸಿದ ಘಟನೆ ರಾಮಕೃಷ್ಣ ನಗರದ ನಲ್ಲಿ ನಡೆದಿದೆ ರಾಮಕೃಷ್ಣ ನಗರದ ಐ ಬ್ಲಾಕ್ ನಿವಾಸಿ ರಾಮನಾಥ್ ಎಂಬುವರ ಮನೆಯ ಎದುರು ನೂರು ರು ಮುಖಬೆಲಿಯ ನೋಟೊಂದು ಬಿದ್ದಿತ್ತು ರಾಮನಾಥ್ ತಮ್ಮ ಅಕ್ಕಪಕ್ಕದ ಮನೆಯವರಲ್ಲಿ ಯಾರಾದರೂ ನೂರು ರು ಬೀಳಿಸಿದ್ದಾರಾ ಎಂದು ವಿಚಾರಿಸಿದ್ರು ಆದ್ರೆ ಎಲ್ಲರೂ ತಮ್ಮದಲ್ಲವೆಂದು ತಿಳಿಸಿದ್ದಾರೆ ಕೂಡಲೇ ಕುವೆಂಪುನಗರ ಠಾಣೆಯ ಪೊಲೀಸರಿಗೆ ಫೋನ್ ಆಯಿಸಿದ್ದು ಸ್ಥಳಕ್ಕಾಗಮಿಸಿದ ಪೊಲೀಸರು ಪರಿಶೀಲನೆ ನಡೆಸಿದ್ರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಆಗಮಿಸಿ ಸ್ಯಾನಿಟೈಸ್ ಮಾಡುವ ಮೂಲಕ ನೋಟನ್ನ ಎತ್ತಿಕೊಂಡು ಪರಿಶೀಲನೆಗೆ ಕೊಂಡೊಯ್ದಿದ್ದಾರೆ